ಆದರೆ ವಿರೋಧ ಪಕ್ಷಗಳಾದಂಥ ಬಿಜೆಪಿಯವರು ಮತ್ತು ಜನತಾ ದಳದವರು ನಾವು ವಿರೋಧ ಪಕ್ಷದಲ್ಲಿದ್ದಾಗ ಮಾಡ್ತೀವಿ ಅಂದರೆ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ ವಾಸ್ತುವಾದಂಥ ಈಗ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಒಂದು ಸ್ವಲ್ಪನಾದ್ರೂ ರಿಲೀಫ್ ಕೊಡ್ಲಿಕ್ಕೆ ಸಾಧ್ಯ ಆದರೆ ಕೇಂದ್ರ ಸರ್ಕಾರದ ಜೊತೆ ಈಗ ಜೆ ಡಿ ಎಸ್ ಬೇರೆ ಎಲ್ಲ ಬಿ ಜೆ ಪಿ ಬೇರೆ ಅವ್ರ ಅಲೈಯನ್ಸ್ ಆದಮೇಲೆ ಇಬ್ಬರೂ ಒಟ್ಟಿಗೆ ಹೋಗ್ತಾ ಇದ್ದಾರೆ ಇಬ್ಬರು ಒಟ್ಟೊಟ್ಟಿಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಅನನ್ಯವಾಗಿದ್ದಾರೆ ಸಂತೋಷ ಅವರು ರಾಜಕಾರಣಕ್ಕೆ ಅವರು ಅವ್ರ ಕೈಯಲ್ಲಿ ಇಂಡಿಪೆಂಡೆಂಟ್ ಆಗಿ ಆಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಾಗ ಇವತ್ತು ದೇವೇಗೌಡ ಒಂದು ಮಾತು ಹೇಳಿದ್ರೆ ನಾನು ಹೋಗಿ ಮಾತಾಡೋಕ್ಕೆ ನನಗೆ ಸಮಾಧಾನ ಇಲ್ಲ ಪಕ್ಷ ಕಟ್ಟಲಿಕ್ಕೆ ಕುಮಾರಸ್ವಾಮಿಯವರು ಬಿಟ್ಟಿದ್ದೀವಿ ನನಗೆ ಏನಾಯಿತು ದೇವೇಗೌಡರಿಗೆ ಈ ಅಲೈಯನ್ಸು ಪರಿಪೂರ್ಣವಾದಂಥ ಸಮಾಧಾನ ತಂದಿಲ್ಲ ಅನ್ನೋದು ನೇರವಾಗಿ ಸೊ ಅವರ ಹೇಳಿಕೆಯ ಮೂಲಕ ಗೊತ್ತಾಗುತ್ತೆ ಕನ್ನಡಪ್ರಭದಲ್ಲಿ ಪ್ರಜಾವಾಣಿ ನೋಡಿದ್ದೀನಿ ನಾನು ಅವರ ಒಂದಷ್ಟು ಹೇಳಿಕೆ ದೇವೇಗೌಡರಿಗೆ ಸಹಜವಾಗಿ ನೋವಿರುತ್ತೆ ಈ ಸೆಕ್ಯುಲರ್ ಅನ್ನೋ ಒಂದು ಬಹಳ ಗಡವಾದಂತಹ ನಂಬಿಕೆ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡ್ ಬಂದರು.